ಕನಕಪುರ ಬಂಡೆ ವಿರುದ್ಧ ಡಾಕ್ಟರ್ ಬಂಡೆ ಅಖಾಡಕ್ಕೆ ಡಿಕೆಶಿ ವಿರುದ್ಧ ಅಪ್ಪಾಜಿ ಗೌಡ ಎಷ್ಟು ಮತ ಪಡೆಯುತ್ತಾರೆ? ಶಿವಕುಮಾರ್ ಗೆಲುವು ಗ್ಯಾರಂಟಿ, ಅಂತರ ಕಡಿಮೆಯಾಗುವ ಭೀತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಕನಕಪುರ ಬಂಡೆ ಕೆಪಿಸಿಸಿ ಅಧ್ಯಕ್ಷ, ಮುಂದಿನ ಮುಖ್ಯಮಂತ್ರಿ ಎಂದಲೇ ಕರೆಸಿಕೊಳ್ಳುತ್ತಿರ್ತಕ್ಕಂಥ ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಎದುರಾಳಿ ಇಲ್ಲ ಅಂತ ಅಲ್ಲಿ ಪ್ರಬಲವಾಗಿ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್, ಅದಕ್ಕೆ ಪೈಪೋಟಿ ಕೊಡೋ ಜೆ ಡಿ ಎಸ್ಸು. ಪೈಪೋಟಿ ಅಂದರೆ ಸ್ಪರ್ಧೆ ಮಾಡುತ್ತೆ. ಆ ಜೆ ಡಿ ಎಸ್ಸಿಂದ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸ್ತೀನಿ ಅಂತ ಕುಮಾರಸ್ವಾಮಿ ಕೂಡ ತಡ ಮಾಡ್ತಾನೆ ಇದ್ದಾರೆ. ಇದೀಗ ಬಿ ಜೆ ಪಿಯವರು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ದಂಥ ಒಕ್ಕಲಿಗ ಸಮುದಾಯದ ಪ್ರಭಾವ ಮುಖಂಡ ಏನು ಅಪ್ಪಾಜಿ ಗೌಡರನ್ನ ಪಾರ್ಟಿಗೆ ಸೇರಿಸ್ಕೊಂಡಿದ್ದಾರೆ. ಬಹುತೇಕ ಅವರು ಕನಕಪುರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾವ್ರು. ಇನ್ನೂ ಕೂಡ ಅಧಿಕೃತ ಅಲ್ಲ. ಅವ್ರು ಹೇಳ್ತಾವ್ರು ಅದಕ್ಕೋಸ್ಕರ ಅವ್ರನ್ನ ಪಾರ್ಟಿಗೆ ಕರ್ಕೊಂಡಿದ್ದೀವಿ, ಅವ್ರು ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಬಿ ಜೆ ಪಿಯ ಪರವಾದಂಥ ಒಂದು ರೀತಿಯ ಒಲವಿರ್ತಕ್ಕಂಥ ವ್ಯಕ್ತಿ, ಅವ್ರ ಪಾರ್ಟಿ ಅಧಿಕೃತವಾಗಿ ಸೇರಿದ್ದಾರೆ. ಬಟ್ ಆದರೆ ಅಯ್ಯೋ ಸೇರ್ಕೊಬಿಟ್ರೆ ಶಿವಕುಮಾರ್ಗೆ ತೊಂದರೆ ಆಗಿಬಿಡುತ್ತಾ? ನೆವರ್ ಎವರ್, ಚಾನ್ಸೇ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಇನ್ನೂ ಕೂಡ ಸೋಲು ಅನ್ನುವ ಭಯ ಕನಸಲ್ಲೂ ಬರ್ತಿಲ್ಲ ಇಷ್ಟೇ. ಯಾಕೆಂದರೆ ಕಳೆದ ಬಾರಿ ಅವರು 79,000 ಅಂತರದಲ್ಲಿ ಗೆದ್ದಿದ್ರು. ಈ ಬಾರಿ 1 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲೋಕೆ ಅಂತ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅವರ ಸಹೋದರ ಡಿ ಕೆ ಸುರೇಶ್. ಇದೀಗ ಕಳೆದ ಬಾರಿ ಠೇವಣಿ ಬಂದಿರಲ್ಲ ಬಿ ಜೆ ಪಿ ಪಕ್ಷಕ್ಕೆ. ಆದರೆ ಜೆ ಡಿ ಎಸ್ ಪ್ರಬಲ ಕುಮಾರಸ್ವಾಮಿಗಿಂತ ಪ್ರಬಲ ಅಭ್ಯರ್ಥಿ ಅವರಲ್ಲಿ ಯಾರೂ ಇಲ್ಲ. ಆದರೆ ಯಾರೋ ಒಬ್ಬ ಕಾರ್ಯಕರ್ತನಿಗೆ, ಒಬ್ಬ ಮುಖಂಡನಿಗೆ ಟಿಕೆಟನ್ನು ಕೊಡ್ತಾರೆ, ಅದು ಸತ್ಯ. ಈಗ ಬಿ ಜೆ ಪಿಯವರು ಅಟ್ಲೀಸ್ಟ್ ಜೆ ಡಿ ಎಸ್ಗಿಂತ ಜಾಸ್ತಿ ಓಟ್ ತೊಗೊಂಡು 2028 ಏನಾರು ಮಾಡೋಣ ಅಂತ ಅಪ್ಪಾಜಿ ಗೌಡರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಬಟ್ ಏನನ್ಸುತ್ತೆ? ಅಪ್ಪಾಜಿ ಗೌಡರನ್ನ ಅಟ್ಯಾಕ್ ಮಾಡಲ್ವಾ ಡಿ ಕೆ ಸುರೇಶ್? ನನ್ನ ಮಗನ್ ಗೊತ್ತದು ಅಲ್ಲ. ಈಗ ಸಿಎಂ ಲಿಂಗಪ್ಪ ಒಂದ್ ರೀತಿ ರಾಜಕಾರಣದಲ್ಲಿ ಒಲಿ. ಅಂಬರೀಷ್ನ ಸೋಲ್ಸ್ಬಿಟ್ಟಿದ್ರು ಸಿಎಂ ಲಿಂಗಪ್ಪ. ಅವ್ರ ಮಗ ಚಂದ್ರಶೇಖರ್ ಓಡೋಗ್ಬಿಟ್ರಪ್ಪ ಇಲಿ ತರ. ಹಿಂಗೆ ಹುಲಿ ಸಿಎಂ ಲಿಂಗಪ್ಪ, ಅವ್ರ ಮಗ ಚಂದ್ರಶೇಖರ್ ಇಲಿ ತರ ಓಡೋಗ್ಬಿಟ್ರು. ಎಲ್ಲಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಕೆ ಮಾಡಿದ್ರು, ಕಾಂಗ್ರೆಸ್ ಜೆಡಿಎಸ್ ಓಡೋಗ್ಬಿಟ್ರು. ಅವತ್ತು ಅನಿತಾ ಕುಮಾರಸ್ವಾಮಿ ಸಪೋರ್ಟ್ ಮಾಡಕ್ಕೆ ಹೇಳ್ತಾರಲ್ಲ, ಆಗ ಈ ಹುಲಿ ಹೋಟೆಲ್ ಇಲಿ ಉಟ್ಬಿಡ್ತು ಅಂತ ಡಿ ಕೆ ಬ್ರದರ್ಸ್. ಬಟ್ ಇಲ್ಲೇನು ನೀವು ಹೇಳ್ತಾ ಇದ್ರಿ ಓಡೋಗ್ಬಿಡ್ತಾರ ಇವ್ರು ಅಂತ. ಅಪ್ಪಾಜಿ ಗೌಡರು ಯಾವತ್ತು ಈ ಹೇಡಿ ರಾಜಕಾರಣ ಮಾಡಿದವರಲ್ಲ. ಅಪ್ಪಾಜಿ ಗೌಡರ ಒಕ್ಕಲಿಗ ಸಂಘದಲ್ಲಿ ಅವ್ರದೇ ಆದಂತ ಹಿಡಿತ. ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಹಿಡಿತಾ ಇತ್ತು ಇವ್ರಿಗೆ, ಅಂದ್ರೆ ಸಂಘದಲ್ಲಿ, ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲಿ. ಪ್ರಬುದ್ಧ ವ್ಯಕ್ತಿ ಅಪ್ಪಾಜಿ ಗೌಡ. ಹೌದು, ಆರೋಪಗಳಿದೆ, ಇಲ್ಲ ಅಂತೇನಲ್ಲ, ವೈದ್ಯರು ಮೂಲ. ಹೌದು. ಸೊ ಹಿಂಗೆಲ್ಲ ಇದ್ದಾಗ ಅವ್ರೇನು ಲೆಕ್ಕಾಚಾರ ಇಲ್ಲ. ಆದರೂ ಮೆಚ್ಚಬೇಕು ಅವ್ರನ್ನ, ಯಾರು ಒಪ್ಪಲ್ಲ ಕ್ಯಾಂಡಿಡೇಟ್ ಆಗಕ್ಕೆ. ಡಿ ಕೆ ಶಿವಕುಮಾರ್ ಅಪೋಸಿಟ್ ಸೋಲಕ್ಕೆ ಯಾಕಪ್ಪ ಕ್ಯಾಂಡಿಡೇಟ್ ಆಗಬೇಕು ಅಂತ. ನನಗೆ ಅದೇ ಹೇಳ್ತಿರೋದು, ಯಾವುದೋ ಬೇರೆ ಪಾರ್ಟಿಲಿ ಎಲ್ಲೋ ಆದರೆ ಎಡವಟ್ಟ ಗೆದ್ಬಿಟ್ರೆ ರಿಲೀಶ್ ಬೇಕಾದ್ರೆ ಡಿ ಕೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ನಿಂತ್ಕೊಂಡ್ರೆ ಲಾಟ್ರಿಲಿ ಗೆದ್ಬಿಡ್ಬೋದು. ಬಟ್ ಡಿ ಕೆ ಶಿವಕುಮಾರ್ ವಿರುದ್ಧ ಚುನಾವಣೆಯನ್ನ ಈ ಕ್ಷಣ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಕನಕಪುರದಲ್ಲಿ ಆ ಮಟ್ಟಕ್ಕೆ ಬೇರೆ ಪಕ್ಷದ ನೆಲೆ ಇಲ್ಲ. ಜೆ ಡಿ ಎಸ್ಗೆ ಬಲ ಇತ್ತು, ಅವರ ಬಲವನ್ನು ಅವರೇ ಕುಗ್ಗಿಸ್ಕೊಂಡ್ರು. ಇವತ್ತು ಕಾರ್ಯಕರ್ತನ ಹಣ ಯಾರೊಬ್ಬ ನಿಷ್ಠಾವಂತನಿಗೆ ಟಿಕೆಟ್ 6 ತಿಂಗಳಿಂದ ಘೋಷಣೆ ಮಾಡಿದ್ರೆ ನಾವೇ ಕಾಸು ಹಾಕೊಂಡು ಚುನಾವಣೆ ಮಾಡ್ತಿದ್ವಿ ಕುಮಾರಣ್ಣ, ಯಾಕಣ್ಣ ಅಂತ ಕೇಳ್ತಾರೆ. ಆದ್ರೆ ಕುಮಾರಸ್ವಾಮಿ ಅವ್ರು ಓಲಿ, ಇವ್ರು ಕಾಯ್ತಾವ್ರಲ್ಲ ಅತಿರಥ ಮಹಾರಥ ನಿನ್ನ ಕರ್ಕೊಂಬಂದು ಹಾಕ್ತಾರ? ಇಲ್ಲ. ಮತ್ಯಾಕೆ ಯಾರೊಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದವ್ರನ್ನ, ಜಿಲ್ಲಾ ಪಂಚಾಯತ್ ಆಗಿದ್ದವ್ರನ್ನ MLA ಅಂತ ಪ್ರಮೋಟ್ ಮಾಡಿ ಕಳಿಸ್ಬೇಕಾಗಿತ್ತು. ಅವ್ರಿಗೆ ಒಂದು ಸಮುದಾಯದ ನಿಜವಾಗಿ ಇವ್ರಿಗೆ ಪಾರ್ಟಿ ಕನಕಪುರದಲ್ಲಿ JDS ನ ಕಟ್ಟೋ ಆಸೆ ಇದ್ದಿದ್ರೆ ಇವ್ರು ಮುಖ್ಯಮಂತ್ರಿ ಆಗಿದ್ದಾಗ 14 ತಿಂಗಳಲ್ಲಿ ಒಂದೊಳ್ಳೆ ಕ್ಯಾಂಡಿಡೇಟ್ ಹಾಕ್ಬೇಕಾಗಿತ್ತು. ಬಟ್ ಕುಮಾರಸ್ವಾಮಿ ಲಾಜಿಕ್ ಏನೋ ಬೇರೆ ಇದೆ. ಅದು ಸಮುದಾಯದ ವಿಚಾರ ಬರುತ್ತೆ ಕೆಲವೊಂದು ವಿಚಾರದಲ್ಲಿ. ಈಗ ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯ ನಾಯಕ, ದೇವೇಗೌಡರ ನಾಯಕರು, ಇವರು ನಾಯಕರು. ಅವ್ರು ಬಿಟ್ರೆ ಯಾರಪ್ಪ ನಾಯಕರು ಅಂದಾಗ ಡಿ ಕೆ ಶಿವಕುಮಾರ್ ತಾನು ನಾಯಕ ಅಂತ ಹೇಳ್ತಾರೆ. ಬಟ್ ಸಮುದಾಯ ಒಪ್ಕೊಳ್ತೇವಲ್ಲ ಬೇರೆ ಪ್ರಶ್ನೆ. ಡಿ ಕೆ ನಾನು ದೇವೇಗೌಡರು ಫ್ಯಾಮಿಲಿ ಅಂತ ನಾನು ಒಕ್ಕಲಿ ನಾಯಕ ಅಂತ ಅನ್ಕೊಂಡವ್ರೆ. ಸಮುದಾಯ ಒಪ್ಕೊಳ್ಳುತ್ತಾ ಗೊತ್ತಿಲ್ಲ ಇನ್ನು ಆ ಮಟ್ಟಕ್ಕೆ. ಬಟ್ ಡಿ ಕೆ ಶಿವಕುಮಾರ್ ದೊಡ್ಡ ಅಭ್ಯರ್ಥಿನ ಹಾಕಿ ಸೋಸಕ್ ಪ್ರಯತ್ನ ಪಟ್ರಪ್ಪ ಅಂತ ಸಮುದಾಯದಲ್ಲಿ ಇವ್ರಿಗೆ ನೆಗೆಟಿವ್ ಆಗ್ಬಾರ್ದಲ್ಲ ಅಂತೇನಿಲ್ಲ. ಒಕ್ಕಲಿಗ ಸಮುದಾಯಕ್ಕೆ ಇವತ್ತಿಗೂ ಕೂಡ ನಾಯಕರು ಅಂದ್ರೆ ದೇವೇಗೌಡರ ಮನೆಯವರು ಅದಿದೆ. ಯಾರು ಏನೇ ಸಾವಿರ ಹೇಳಿಕೊಳ್ಳಿ ಅದಿದೆ. ಆದ್ರೆ ಆ ಸ್ಥಾನವನ್ನ ತುಂಬಬಲ್ಲುವಂತ ಶಕ್ತಿ ಡಿ ಕೆ ಶಿವಕುಮಾರ್ಗಿದೆಯಾ? ಇಲ್ಲ. ಆದ್ರೆ ಕನಕಪುರದಲ್ಲಿ ಪ್ರಬಲ ಡಿ ಕೆ ಶಿವಕುಮಾರ್. ಅವ್ರನ್ನ ಸೋಲಿಸುವಂತ ಶಕ್ತಿ ಯಾರಿಗಾರ ಇದೆಯಾ ಸದ್ಯಕ್ಕಿಲ್ಲ. ಆದ್ರೆ ಕಳೆದ ಬಾರಿ ಯಾರೋ ಒಬ್ಬ ಲೇಡಿ ಹಾಕಿದ್ರು ಬಿಜೆಪಿ ಕ್ಯಾಂಡಿಡೇಟ್, ಅವ್ರಿಗಿಂತ 100 ಪಾಲ್ ಬೆಟರ್ ಅಪ್ಪಾಜಿ ಗೌಡರು. ಗೆಲ್ತಾರ? ಗೆಲ್ಲಲ್ಲ. ಆದರೆ JDS ಗಿಂತ JDS ಮತಗಳನ್ನು ಸೆಳೆಯುವಂತ ಶಕ್ತಿ ಅವ್ರಿಗಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ವಿರೋಧಿ ಮತಗಳನ್ನ ಸೆಳೆಯುವಂತ ಶಕ್ತಿ ಇದೆ. ಜೆಡಿಎಸ್ ಅವರು ಅನ್ಕೋತಾರೆ ಬಿಡೋ ನಮ್ಮ ಅಪ್ಪಾಜಿ ಗೌಡರು ಅಂತ ಹೋಗಬಹುದು. ಸೊ ಆ ಚೇಂಜಸ್ ಅಂದ್ರೆ ಜೆಡಿಎಸ್ ಕಾರ್ಯಕರ್ತರು ಮೈಗ್ರೇಟ್ ಆಗಬಹುದು ಟುವರ್ಡ್ಸ್ ಅಪ್ಪಾಜಿ ಗೌಡ ಅಷ್ಟೇ. ಬಟ್ ಅದರ ಡಿ ಕೆ ಶಿವಕುಮಾರ್ ಅವರ ಗೆಲುವನ್ನ ತಡೆಯಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರ ಅಂತರ 79,000ಕ್ಕಿಂತ 1,000 ಕಡಿಮೆ ಆದ್ರೂ ಅದು ಡಿ ಕೆ ಶಿವಕುಮಾರ್ಗೆ ನಡನೆ. ನನ್ಗೆ ಗೊತ್ತಿರಲಿ ಚುನಾವಣಾ ಆಯೋಗದವರು ಡಿ ಕೆ ಶಿವಕುಮಾರ್ ಸೋಲ್ಲೇಬೇಕು ಅಂತೇನಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಕಳೆದ ಬಾರಿಯ ಅಂತರಕ್ಕಿಂತ 1,000 ಓಟ್ ಕಡಿಮೆ ಆದ್ರೂ ಅದು ಡಿ ಕೆ ಶಿವಕುಮಾರ್ಗೆ ಹಿನ್ನಡೆ. ಇಲ್ಲ ಕಳೆದ ಬಾರಿ ಅವ್ರು ಪಡೆದಕ್ಕಿಂತ ಮತಕ್ಕಿಂತ ಕಡಿಮೆ ಮತ ಪಡೆದ್ರೆ ಕನಕಪುರ ಜನ ಬೇಜಾರಾಯ್ತಾರೆ ಡಿ ಕೆ ಮೇಲೆ ಅಂತಾನೆ ಅರ್ಥ. ಬಟ್ ಅಪ್ಪಾಜಿ ಗೌಡ್ರಿಗೆ ಆ ಕ್ವಾಲಿಟಿ ಇದೆ. ಅಪ್ಪಾಜಿ ಗೌಡ್ರಿಗೆ ಆ ಒಂದು ಹರ್ರತೆ ಇದೆ. ಹೇ ಓಕೆ ಅಪ್ಪ ಆಯ್ತು ಡಿ ಕೆನ ಅಪ್ಪಾಜಿ ಗೌಡ್ರ ಅಂದ್ರೆ ಅಪ್ಪಾಜಿ ಗೌಡ್ರೆ ಅಂತಂತಾರೆ, ಪರವಾಗಿಲ್ಲ ಅಂತ. ಅಂದ್ರೆ ಡಿ ಕೆ ಶೋ ಪ್ರಭಾವಶಾಲಿ ಅಲ್ಲ, ಆದರೆ ಡಿ ಕೆ ಓಕೆನ ಅಪ್ಪಾಜಿ ಗೌಡ್ರು ಓಕೆನ ಪರವಾಗಿಲ್ಲ ಅವರು ಅಪ್ಪಾಜಿ ಗೌಡ್ರು ಅಂತ ಹೋಗ್ತಾರೆ. ಆದರೆ ಡಿ ಕೆ ಸೋಲ್ಸಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಸೋಲ್ಸಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ವೀಕ್ಷಕರು, ನಿಮ್ಮ ಪ್ರಕಾರ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಕಳೆದ ಬಾರಿ ಅಂತ 79,000 ಲೀಡ್ಗಿಂತ ಜಾಸ್ತಿ ತಗೊಂಡು ಗೆಲ್ತಾರ? ಕಮ್ಮಿ ಆಗುತ್ತೆ. ಏನು ಕತೆ? ಡಿ ಕೆ ಶಿವಕುಮಾರ್ ಸೋಲ್ಸಕ್ಕೆ ಯಾರ ಗಂಡಿದಾರ? ಕಮೆಂಟ್ ಮಾಡಿ. ಯಾರಪ್ಪ ಸೋಲ್ಸೋ ಗಂಡು? ಯಾರಿದ್ದಾರೆ? ಅಶ್ವಥ್ ನಾರಾಯಣ್ಗೂ ಕನಕ್ ಅಲ್ಲ ಕನಕಪುರಕ್ಕೆ ಏನ್ ಸಂಬಂಧ ಪಾಪ? ರಾಮನಗರ ಜಿಲ್ಲೆಯವರು. ನೀವು ಸಿಂಗಲ್ ಜಿಲ್ಲೆಯವರು, ನೀವು ಸಿಂಗಲ್ ಏನಲ್ಲಿ ಅಶ್ವಥ್ ನಾರಾಯಣ್ ಬಂದಿಲ್ಲ ನಿಂತ್ಕೊಂಡು ಸೋಲಿ ಅಂತ ನಿಮ್ಗೆ ಆಸೆ ಆಯ್ತಾ? ಹಾಗಿದ್ದಿಲ್ಲಪ್ಪ, ಎರಡು ಕಡೆ ನಿಂತ್ಕೊಂಬೋದಾಗಿತ್ತು ಹಾಗಾದ್ರೆ ಬೇಕಿದ್ರೆ. ಆ ತರ ಚಾನ್ಸ್ ತಗೊಂಡೋಗಿದ್ರೆ. ಕರೆಕ್ಟ್, ನೀವು ಒಳ್ಳೆ ಐಡಿಯಾ ಕೊಟ್ರಿ. ಯಾಕೊಬ್ಬ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತನ ಬಲಿ ಕೊಡ್ತಾರೆ, ಬಲ್ತವ್ರೆ ಹೋಗಿ ನಿಂತ್ಕೊಳ್ಳಿ ಅಂತಾನೆ? ಬಿಜೆಪಿ ರೂಲ್ಸ್ ಅಂದ್ರೆ ಗುಜರಾತ್ ಮಾಡ್ಲಿ ಹಂಗೆ ಎಲ್ಲ ಮಾಡಿದವರು, ಮಾಡ್ಬೇಕಿತ್ತಿಲ್ಲ. ಆ ಮಾಡ್ಲು ಪಾಡ್ಲು ಗಂಡೆ ಎಲ್ಲ ಗೊತ್ತಾಯ್ತವ ಈಗ 8ಕ್ಕೆ. ಓ ಫುಲ್ ಕಿತ್ತ ಯಾವ ಮಾಡ್ಲು ಮಾಡ್ತಾರೆ ಇವರು. ಗುಜರಾತ್ ಮಾಡ್ಲಾ, ಶಿಕಾರಿಪುರ ಆಗೋದು, ಆ ಎಲ್ಲಾ ಮಾಡ್ಲುಗಳು ಗೊತ್ತಾಯ್ತವೆ, ಗೊತ್ತಾಗತ್ತೆ ಬಂಡವಾಳ. ಏನೋ ನಾವಾಗ್ಲೇ ಪ್ರಶ್ನೆ ಕೇಳಿದ್ವಿ, ಡಿ ಕೆ ಶಿವಕುಮಾರ್ ಕಳೆದ ಬಾರಿಗಿಂತ 79,000ಕ್ಕಿಂತ ಅತಿ ಹೆಚ್ಚು ಲೀಡನ್ನ ಪಡಿತಾರ ಅಥವಾ ಲೀಡ್ ಕಡಿಮೆ ಆಗತ್ತಾ? ತಾವೇನ್ ಹೇಳ್ತೀರಿ? ಡಿ ಕೆ ಶಿವಕುಮಾರ್ನ ಸೋಲಿಸುವ ಯಾರಪ್ಪ ಗಂಡು? ಯಾರಿದ್ದಾರೆ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಈ ಸರಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ. ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ. ನಮ್ದೊಂದು ಕಳಕಳಿ ಇದೆ, ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ಯಾರು ಯೋಗ್ಯರಿದ್ದಾರೆ, ಅರ್ಹ ಯಾರಿದ್ದಾರೆ, MLA ಆಗೋದಕ್ಕೆ ಯಾರಿಗೆ ಅರ್ಹತೆ ಇದೆ ಅಂಥವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ. ಭ್ರಷ್ಟರನ್ನ, ಲಂಚ್ಕೋರನ್ನ ದೂರ ಇಡಿ. ಯಾವುದೇ ಪಕ್ಷ ಆಗಿರ್ಬೋದು, ಜಾತಿ ಧರ್ಮ ಇದೆಲ್ಲವನ್ನು ನೋಡದೆ ಪಕ್ಕಕ್ಕಿಟ್ಟು ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ಇದು ಕರ್ನಾಟಕ ಟಿವಿಯ ಕಳಕಳಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.